ಹಾಯ್, ವೆಲ್ಕಮ್ ಬ್ಯಾಕ್ ಟು ನಮ್ಮ ಚಾನಲ್ ಗೀತಾರ್ಟ್ಸ್. ಇವತ್ತೊಂದು ಸಡನ್ನಾಗಿ ಬೇಸಿಗೆಯಲ್ಲಿ ತುಂಬ ಹಾಲು ಬೇಗ ಒಡೆದೋಗುತ್ತೆ. ಸೊ ಹಾಲು ಒಡೆದೋಗಿದ್ದನ್ನ ವೇಸ್ಟ್ ಮಾಡ್ದಲೇ, ಸೊ ಅದರಲ್ಲಿ ನಾವೇನು ಮಾಡ್ಬೋದು, ಅದನ್ನು ಹೆಂಗೆ ಯೂಸ್ ಮಾಡ್ಕೊಬೋದು ಅಂತ ನಾನು ತೋರಿಸ್ತಾ ಇದ್ದೀನಿ. ಇದು ಹಾಲು ಒಡೆದೋಗಿತ್ತು, ಅದನ್ನು ನಾನು ಸೋಸ್ಕೊಂಡು ಇಟ್ಕೊಂಡಿದ್ದೀನಿ. ನಿಮ್ಗೆ ಸೋಸ್ಕೊಂಡು ಇಟ್ಕೊಂಡ್ರೆ ಈ ಥರ ಬರುತ್ತೆ. ಆಲ್ಮೋಸ್ಟ್ ಇದು ನಿಮಗೆ ಬಟರ್ ಥರ ಕಾಣಿಸ್ಬೋದು, ಈ ಥರ ಇರುತ್ತೆ. ಇದನ್ನು ನಾವು ಈ ಥರ ಚೆನ್ನಾಗಿ ನೀರೆಲ್ಲ ಹೋಗೋ ಥರ ಸೋಸ್ಕೊಂಡು ಇಟ್ಕೊಬೇಕು. ಸೊ ಇದಾದಮೇಲೆ ಇದಕ್ಕೆ ಬೇಕಾಗಿರೋದು ನೋಡಿ, ಸ್ವಲ್ಪ ಹಾಲು ತಗೊಂಡಿದ್ದೀನಿ, ಒಂದು ಸ್ವಲ್ಪ ಶುಗರ್ ತಗೊಂಡಿದ್ದೀನಿ, ಸಕ್ಕರೆ ತಗೊಂಡಿದ್ದೀನಿ, ಇದು ಹಾಲಿನ ಪೌಡ್ರ್ ತೊಗೊಂಡಿದ್ದೀನಿ. ಎಲ್ಲನೂ ಇಷ್ಟಿಷ್ಟೇ ಸ್ವಲ್ಪ ತೊಗೊಬೇಕು. ಇದರಲ್ಲಿ ಹೆಂಗೆ ನಾವು ಸ್ವೀಟ್ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಫುಲ್ ವಿಡಿಯೋ ಲಾಸ್ಟ್ವರೆಗೂ ನೋಡ್ತಾ ಇರಿ. ನೋಡಿ, ನಾನು ಈ ಥರ ನಾನ್ ಸ್ಟಿಕ್ದು ಪ್ಯಾನ್ ತೊಗೊಂಡಿದ್ದೀನಿ. ಸೊ ಈ ಪ್ಯಾನ್ ಬಂದು ಏನಂದರೆ, ಬೇರೆ ಪ್ಯಾನ್ ತೊಗೊಂಡ್ರೆ ಸ್ವಲ್ಪ ಸ್ಟೀಲ್ದೆಲ್ಲ ಸೀದೋಗುತ್ತೆ. ಹಾಗಾಗಿ ಈ ಥರ ನಾನ್ ಸ್ಟಿಕ್ ಪ್ಯಾನ್ ತೊಗೊಳ್ಳಿ. ಬೆಟ್ಟ ಅದು ನಾನ್ ಸ್ಟಿಕ್ ಪ್ಯಾನ್ ತೊಗೊಂಡ್ರೆ ನಿಮಗೆ ಅದು ಏನು ಸೀದೋಗಲ್ಲ. ಸೊ ಇದೆಲ್ಲ ಸ್ವಲ್ಪ ಡ್ರೈ ಆಗಲಿ. ಸೊ ಪ್ಯಾನ್ ಕಾಯ್ದಿದೆ. ಸೊ ಇದಕ್ಕೆ ನಾನು ಏನು ಮಾಡ್ತಾ ಇದ್ದೀನಿ ಅಂದರೆ, ನಾನೇನು ತೊಗೊಂಡಿದ್ದೀನಿ, ಹಾಲು, ಹಾಲು ಹಾಕ್ತಾ ಇದ್ದೀನಿ. ಸಿಮ್ಮು ಸ್ವಲ್ಪ ಗ್ಯಾಸ್ ಕಮ್ಮಿಲೇ ಇಟ್ಕೊಳ್ಳಿ, ಯಾಕಂದರೆ ತುಂಬ ಹೈ ಫ್ಲೇಮ್ ಇದ್ದರೆ ಇದು ಸ್ವೀಟ್ ಮಾಡೋಕ್ಕಾಗಲ್ಲ. ಸೊ ಇದು ಹಾಲು ಕಾಯ್ತಾ ಇದೆ ಇವಾಗ, ಇದನ್ನು ಸ್ವಲ್ಪ ಮಿಕ್ಸ್ ಮಾಡ್ಕೊಂಬಿಡಿ. ಈ ಸ್ವಲ್ಪ ಮಿಕ್ಸ್ ಮಾಡ್ಕೊಂಡಾಗ ಇದಕ್ಕೆ ಸ್ವಲ್ಪ ಇವಾಗಲೇ ನಾನು ಹಾಲಿನ ಪೌಡರ್ ಹಾಕೊತಾ ಇದ್ದೀನಿ. ಸೊ ಇದು ಹಾಲಿನ ಪೌಡರ್ ಯೂಸ್ ಮಾಡ್ತಾ ಇದ್ದೀನಿ. ಸೊ ಇದನ್ನು ಹಾಕೊಂಡ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ಮಿಕ್ಸ್ ಮಾಡ್ಕೊತಾನೆ ಇರಬೇಕು, ಯಾಕಂದರೆ ಅದು ಸ್ವಲ್ಪ ಗಟ್ಟಿಗೆ ಹಾಕಬೇಕಲ್ವಾ. ಸೊ ನೋಡಿ, ಇದನ್ನು ಗಟ್ಟಿಗೆ ಹಾಕಬೇಕು. ನಿಮ್ಗೆ ಗೊತ್ತಾಗ್ತಾ ಇದೆ, ಇದನ್ನು ಸಹ ಹಾಲಿನ ಕೆನೆ ಥರನೇ ಹಾಕ್ತಾ ಇದೆ. ಇದಕ್ಕೆ ನಾನು ಇವಾಗ ಏನು ಹಾಲು ಒಡೆದೋಗಿರುತ್ತೆ ನೋಡಿ, ಅದನ್ನು ನಾನು ಹಾಕೊತಾ ಇದ್ದೀನಿ. ಸೊ ಇದನ್ನು ನೀವು ಪನ್ನೀರಾಗೂ ಯೂಸ್ ಮಾಡ್ಬೋದು, ಇಲ್ಲಾಂದರೆ ಸ್ವೀಟಾಗೂ ಯೂಸ್ ಮಾಡ್ಬೋದು. ಇದು ಲಾಸ್ಟ್ವರೆಗೂ ನೋಡಿ, ನಿಮಗೆ ಗೊತ್ತಾಗುತ್ತೆ ಯಾವ ಥರ ಸ್ವೀಟ್ ಬರುತ್ತೆ ಅಂತ. ತುಂಬಾ ಟೇಸ್ಟಾಗಿರುತ್ತೆ, ನೀವು ಬೇಕ್ರಿಲಿ ಹೋಗಿ ತೊಗೊಳೋ ಸ್ವೀಟ್ ಥರನೇ ಇರುತ್ತೆ, ಅದಕ್ಕಿಂತ ತುಂಬ ಚೆನ್ನಾಗಿರುತ್ತೆ. ಮತ್ತು ಏನಂದರೆ, ಇದಕ್ಕೆ ನಾನು ಯಾವುದೇ ಥರ ಮೈದಾ ಯೂಸ್ ಮಾಡಿಲ್ಲ. ನೀವು ಅಂಗಡೀಲಿ ಹೋಗಿ ತೊಗೊಳೋ ಸ್ವೀಟ್ ಆಗಿರ್ಬೋದು, ಪೇಡ ಆಗಿರ್ಬೋದು, ಅದಕ್ಕೆಲ್ಲನ ಆಲ್ಮೋಸ್ಟ್ ಮೈದಾ ಯೂಸ್ ಮಾಡೇ ಮಾಡಿರ್ತಾರೆ. ಯಾಕಂದರೆ ಮೈದಾ ಯೂಸ್ ಮಾಡಿದ್ರೆ ಆ ಥರ ಸ್ವೀಟು ಪರ್ಫೆಕ್ಟಾಗಿ ಪ್ಲೈನಾಗಿ ಬರೋದಿಲ್ಲ, ಮತ್ತು ಇಷ್ಟು ಕಾಸ್ಟ್ಲಿಯಾಗಿ ಅವರೆಲ್ಲ ಇದೆಲ್ಲ ತೊಗೊಂಡು ಬಂದು ಮಾಡೋದಿಲ್ಲ. ಹಾಗಾಗಿ ಮನೇಲೇ ನೀವು ಒಂದು ಸಲ ಹಾಲು ಹೊಡೆದೋದಾಗ ವೇಸ್ಟ್ ಮಾಡ್ದಲೇ ಈ ಥರ ಯೂಸ್ ಮಾಡ್ಕೊಳ್ಳಿ, ತುಂಬಾ ಟೇಸ್ಟಿಯಾಗಿರುತ್ತೆ, ಮಕ್ಳಿಗಂತೂ ತುಂಬ ಇಷ್ಟ ಆಗುತ್ತೆ. ನಾನು ಹಾಲು ಹೊಡೆದೋಗೆಲ್ಲ ನಾನು ಬಿಸಾಕೋದಿಲ್ಲ. ಸೊ ಹಾಗಾಗಿ ಈ ಥರ ಸ್ವೀಟ್ ಮಾಡ್ತೀನಿ. ಇದು ತುಂಬ ಹೊತ್ತು ಡ್ರೈ ಆಗಬೇಕು. ಎಷ್ಟು ಡ್ರೈ ಆಗಬೇಕು ಅಂದರೆ, ಇದು ಈ ಥರ ಈ ಲೆವೆಲ್ಗೆ ಡ್ರೈ ಆದರೆ ಒಂದು ಎರಡು ಸ್ಪೂನ್ ತುಪ್ಪ ಹಾಕ್ಕೊಂಡು ಆವಾಗ ಒಂದು ಸ್ವಲ್ಪ ಡ್ರೈ ಮಾಡ್ಕೊಬೇಕು. ಸೊ ನಾನು ಇವಾಗ ಮಿಕ್ಸ್ ಮಾಡ್ಕೊತಾನೆ ಇದ್ದೀನಿ. ಇವಾಗ ಆಲಿವ್ ಪೌಡ್ರು, ಹಾಲು ಏನು ಹೊಡೆದೋಗಿತ್ತು ಆ ಕೆನೆ, ಸೊ ಅದೆರಡು ಮಿಕ್ಸ್ ಆಗಿದೆ. ಇವಾಗ ನೀವು ಒಂದು ಕಪ್ಪಷ್ಟು ಶುಗರ್ ಹಾಕ್ಕೊಬೋದು. ಸೊ ಇವಾಗ ಶುಗರು ಇದರಲ್ಲೇ ಮೆಲ್ಟ್ ಆಗಬೇಕು, ಇದರಲ್ಲೇ ಮೆಲ್ಟ್ ಆಗಿ ಅದು ಒಂದು ಅದಕ್ಕೆ ಬಂದಾಗ ನಾವು ತುಪ್ಪ ಹಾಕ್ಕೊಬೇಕು. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಮತ್ತು ಇದು ಗ್ಯಾಸ್ ಹತ್ರನೇ ಇರಬೇಕು, ಒಂದು 10 ಮಿನಿಟ್ಸ್ ಟೈಮ್ ಕೊಟ್ಟರೆ ನಿಮಗೆ ಒಳ್ಳೆ ಸ್ವೀಟ್ ಆಗುತ್ತೆ. ಸೊ ನಾವು ಇಲ್ಲಿ ಇಟ್ಬಿಟ್ಟು ಹೋಗಿ ಮಾಡ್ತೀವಿ ಅಂದರೆ ಆಗೋದಿಲ್ಲ, ಇಲ್ಲೇ ಇರಬೇಕು. ಯಾಕಂದರೆ ತುಂಬ ಕೈ ಆಡಿಸ್ತಾನೆ ಇರಬೇಕು, ಆವಾಗಲೇ ಅದು ನೀರೆಲ್ಲ ಬಿಟ್ಕೊಂಡು ಒಂದು ಅದಕ್ಕೆ ನಮಗೆ ಚೆನ್ನಾಗಿ ಬರೋದು. ಇದನ್ನು ಮಿಕ್ಸ್ ಮಾಡ್ಕೊತಾರೆ ಚೆನ್ನಾಗಿ ನೋಡಿ. ಅದು ಇದರಲ್ಲಿ ನಮಗೆ ನೀರಿನ ಅಂಶ ಇರುತ್ತೆ, ಫುಲ್ಲು ನೀರು ಡ್ರೈ ಆಗಿರೋದಿಲ್ಲ. ಹಾಗಾಗಿ ನಾವು ಶುಗರ್ ಹಾಕಿದ ತಕ್ಷಣ ಸ್ವಲ್ಪ ನೀರಿನ ಅಂಶ ಬಿಟ್ಕೊಂಡು ಹೋಗ್ತೆ ಶುಗರಲ್ಲೂ ಸಹ. ನಿಮಗೆ ಇಲ್ಲಿ ಕಾಣಿಸ್ಬೋದು ಈ ಕಡೆ ಸೈಡಲ್ಲೆಲ್ಲ ನೀರುಗಳು, ಸೊ ಸ್ವಲ್ಪ ಸ್ವಲ್ಪ ನೀರೆಲ್ಲ ಬಿಟ್ಕೊತಾ ಇದೆ. ಹಾಗಾಗಿ ನೀರೆಲ್ಲ ಫುಲ್ಲು ಡ್ರೈ ಆಗಬೇಕು. ಸೊ ಆವಾಗಲೇ ನಿಮಗೆ ಸ್ವೀಟು ಯಾವ ಥರ ಶೇಪು, ಸರ್ಕಲ್ಲು, ಡೈಮಂಡು, ಯಾವ ಥರ ಬೇಕಾದ್ರೂ ನೀವು ಶೇಪ್ ಮಾಡ್ಕೊಬೋದು. ಹಾಗಾಗಿ ಇದು ಎಲ್ಲ ಸ್ವಲ್ಪ ಡ್ರೈ ಆಗಲಿ, ಎಲ್ಲ ನೀರಿನ ಅಂಶ ಇರುತ್ತೆ. ಸೊ ಇದೆಲ್ಲ ಚೆನ್ನಾಗಿ ಡ್ರೈ ಆಗಲಿ. ಸೊ ನೀವು ಡ್ರೈ ಆಗೋವರೆಗೂ ಮಿಕ್ಸ್ ಮಾಡ್ತಾನೆ ಇರಬೇಕು ನೋಡಿ. ಇದನ್ನು ನೀವೇನಾದ್ರೂ ಕಸ್ಟರ್ಡ್ ಮಿಲ್ಕ್ ಅಂತ ಬರುತ್ತೆ, ಮಿಲ್ಕ್ ಮೇಡ್ ಅಂತ ಬರುತ್ತೆ, ಅದನ್ನೇನಾದರೂ ಹಾಕಿದ್ರೆ ನಿಮಗೆ ಪರ್ಫೆಕ್ಟು ನಿಮಗೆ ಪಾಯಸ ಥರ ಆಗುತ್ತೆ, ಇಲ್ಲಾಂದರೆ ಗಿಣ್ಣು ಅಂತ ಹೇಳ್ತೀವಲ್ಲ ಆ ಥರನೂ ಆಗುತ್ತೆ. ಇದನ್ನು ನೀವು ಆಲ್ಮೋಸ್ಟು ಏನು ಬೇಕಾದ್ರೂ ಮಾಡ್ಕೊಬೋದು. ಇದಕ್ಕೆ ಏನಿಲ್ಲ, ಸ್ವಲ್ಪ ಹಾಲು, ಶುಗರು ಮತ್ತು ಹಾಲಿನ ಪೌಡರು. ಸೊ ಇಷ್ಟು 10 ರೂಪಾಯಿ ಪ್ಯಾಕೆಟ್ ಹಾಲಿನ ಪೌಡರ್ ಇದು ಸಾಕು. ಇಷ್ಟು ಯೂಸ್ ಮಾಡಿಕೊಂಡ್ರೆ ನೀವು ಗೆಸ್ಟ್ ಯಾರಾದರೂ ಬಂದಾಗ ಮಾಡಿಕೊಟ್ರೆ ಅವರೇ ನಿಮ್ಮನ್ನು ಕೇಳ್ತಾರೆ ರೆಸಿಪಿ ಹೇಗಿದೆ ಹೇಳಿ ಅಂತ. ಅಷ್ಟು ತುಂಬಾ ಚೆನ್ನಾಗಿರುತ್ತೆ. ಸೊ ಇಲ್ಲಿ ನೀವು ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಮಾಡ್ತಾ ಇದ್ದಂಗೆ ನಮಗೆ ಸ್ಮೆಲ್ಲು ಸಹ ಚೆನ್ನಾಗಿ ಬರುತ್ತೆ ನೋಡಿ, ಎಷ್ಟು ಪರ್ಫೆಕ್ಟಾಗಿ ಬಂದಿದೆ ಅಂತ. ಇದನ್ನು ಪಾಯಸ ಹಾಕೋ ನಿಮಗೆ ಆಲ್ಮೋಸ್ಟ್ ಗಿಣ್ಣು ಇದೇ ಥರ ಇರುತ್ತೆ. ಸೊ ಇದನ್ನು ನಾವು ಫ್ರೀಸ್ ಮಾಡಿದ್ರೆ ಫ್ರಿಡ್ಜಲ್ಲಿ ಇಟ್ಟರೆ ನಿಮಗೆ ಗಿಣ್ಣೆ ಆಗೋಗುತ್ತೆ. ಹಾಗಾಗಿ ನಾನು ಇದನ್ನು ಪಾಯಸ ಮಾಡಿದ್ದೀನಿ, ಸಾರಿ ಪಾಯಸ ಅಂತ ಇದ್ದೀನಿ, ಸ್ವೀಟ್ ಮಾಡ್ತಾ ಇದ್ದೀನಿ. ಸೊ ಹಾಗಾಗಿ ಸ್ವೀಟ್ಗೆ ಹೆಂಗೆ ಅದ್ವಾಗಿ ಮಾಡಬೇಕು ಅಂತ ನಾನು ಇದರಲ್ಲಿ ತೋರಿಸ್ತಾ ಇದ್ದೀನಿ.
ಸೊ ಇದು ಸ್ವಲ್ಪ ಆಗಿದೆ. ಸೊ ಅದಕ್ಕೆ ನೋಡಿ ನೀರೆಲ್ಲ ಬಿಟ್ಕೊಂಡಿದೆ ಆಲ್ಮೋಸ್ಟು. ನೀರೆಲ್ಲ ಬಿಟ್ಕೊಂಡು ಅದು ಆಯಿಲ್ ಬರುತ್ತೆ, ಇವಾಗ ಹಾಲು ಹೊಡೆದೋಗಿರುತ್ತಲ್ಲ ಅದು ಹೆಂಗೆ ತುಪ್ಪ ಬೆಣ್ಣೆ ಥರ ಆಗುತ್ತೆ ಅದೇ ಥರ ಇದು ಸ್ವಲ್ಪ ಆಯಿಲ್ ಬರುತ್ತೆ. ಸೊ ಇದಕ್ಕೆ ನಾವೇನು ಮಾಡಬೇಕು, ಇವಾಗ ಪರ್ಫೆಕ್ಟಾಗಿರೋ ನಂದಿನಿ ತುಪ್ಪ ಯೂಸ್ ಮಾಡ್ತಾಯಿದ್ದೀನಿ. ಒಂದು 2 ಸ್ಪೂನ್ ಸಾಕು. ಅದು ಘಮ ತುಂಬ ಚೆನ್ನಾಗಿರುತ್ತೆ ಮತ್ತು ನಿಮಗೆ ಟೇಸ್ಟು ಸಹ ಬೇಕ್ರಿಯಲ್ಲಿ ಇರೋ ಥರನೇ ಇರುತ್ತೆ. ಯಾಕಂದರೆ ಸ್ವೀಟ್ ಅಂತ ಅಂದಮೇಲೆ ತುಪ್ಪ ಎಲ್ಲ ಚೆನ್ನಾಗಿದ್ರೇ ಸ್ವೀಟು. ಸೊ ಇದನ್ನು ಹಾಕ್ಬಿಟ್ಟು ನಾನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಆಲ್ಮೋಸ್ಟ್ ಇದಕ್ಕೆ ಒಂದು 10 ನಿಮಿಷ ಬೇಕಾಗುತ್ತೆ, ಅದು ಒಂದು ಅದಕ್ಕೆ ಚಪಾತಿ ಥರ ಇಟ್ಟು ಕಲಿಸ್ಕೊಳತ್ತಲ್ಲ. ಸೊ ಇದು ಹಾಕ್ತಾ ಇರಲಿ ನೋಡಿ. ಸೊ ಸ್ವಲ್ಪ ಇದು ತಳ ಬಿಟ್ಕೊತಾ ಇದೆ, ಈ ಥರ ಬಿಟ್ಕೊಬೇಕಾದಾಗೆ. ಬಟ್ ಇದು ಇನ್ನೂ ಆಗಬೇಕು, ಒಂದು 5 ನಿಮಿಷ ಆಗುತ್ತೆ ಆಗಕ್ಕೆ. ಸೊ ನನ್ನ ಕೈ ಆಡಿಸ್ತಾನೆ ಇರ್ತೀನಿ ಚೆನ್ನಾಗಿ ಆಗಲಿ. ಸೊ ಇದು ಹಿಂಗೆ ಮಾಡ್ಕೊಬೇಕು, ಏನಕ್ಕಂದರೆ ತುಂಬಾ ಜಾಸ್ತಿ ಗ್ಯಾಸ್ ಅಯ್ಯೋದಿಟ್ಟರೆ ಸೀದೋಗುತ್ತೆ. ನಮಗೆ ಯಾವುದೇ ಕಾರಣಕ್ಕೂ ಸೀದೋಗಬಾರ್ದು, ಯಾಕಂದರೆ ಪಲ್ಲದು ಸಹ ಇಷ್ಟೇ ಸಾಫ್ಟ್ ಆಗಿರಬೇಕು, ಅವಾಗಲೇ ನಿಮಗೆ ಸ್ವೀಟ್ ಅಂತ ಅನ್ಸುತ್ತೆ. ಸ್ವಲ್ಪ ಸೀದೋದ್ರೂ ನಿಮಗೆ ಸ್ವೀಟ್ ಆಗೋದಿಲ್ಲ. ಸೊ ನಾನು ಇನ್ನೂ ಮಿಕ್ಸ್ ಮಾಡ್ತಾನೆ ಇದ್ದೀನಿ, ಯಾಕಂತಂದರೆ ನಾನು ಹೇಳ್ದಂಗೆ ಈಗ ತುಂಬ ಸ್ವಲ್ಪ ಟೈಮ್. ಸೊ ಇದೆಲ್ಲ ಆದಮೇಲೆ ಒಂದು ಪ್ಲೇಟಿಗೆ ಸರ್ವ್ ಮಾಡ್ಕೊಳೋಣ. ಅದು ತುಂಬ ಇತ್ತು, ಇವಾಗ ಅದು ಹಿಂಗೆ ನಾನು ಗ್ಯಾಸ್ ಮೇಲೆ ಮಿಕ್ಸ್ ಮಾಡ್ತಾ ಮಾಡ್ತೀನಿ. ಹಾಲಾದಮೇಲೆ ನಾನು ಶೇಪ್ ಉಂಡೆ ಮಾಡ್ತೀನಿ ನೋಡಿ. ಪರ್ಫೆಕ್ಟಾಗಿ ಸ್ವೀಟ್ ಆಗಿದೆ. ನಿಮಗೇನಾದರೂ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.